ಪ್ರಖ್ಯಾತ ಕನ್ನಡ ಚಲನಚಿತ್ರ ನಟ, ನಿರ್ಮಾಪಕ, ನಿರ್ದೇಶಕ, ವಿತರಕ ಇವರ ತಮ್ಮ ಸರ್ ಅವನು. ಅವನ ಗರ್ಲ್ಫ್ರೆಂಡ್ ಇವಳು. ಅದೇ ನಾನು ಉಪ್ಪಾರ್ಪೇಟೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ. ಇನ್ಸ್ಪೆಕ್ಟರ್ ಆಗಿರಬೇಕಾದ್ರೆ ಒಂದು ನಮ್ಮ ಎ ಸಿ ಪಿ ಒಬ್ಬರಿದ್ದರು, ಅವರು ಬಂದರು, ಇಲ್ಲ ಒಂದು ಕೇಸ್ ಬರುತ್ತೆ, ಅದು ಸುಯಿಸೈಡ್ ಕೇಸು, ಪಾಯ್ಜನ್ ತಗೊಂಡು ಯಾರೋ ಸತ್ತೋಗ್ಬಿಟ್ಟಿದ್ದಾಳೆ ಒಂದು ಹೆಣ್ಮಗಳು, ಆ ಕೇಸು ಮಣಿಪಾಲಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ. ಸರ್, ಮಣಿಪಾಲ್ಗೆ ಯಾಕೆ ನಮ್ಮದು ಬರುತ್ತೆ ಅಂದರು. ಇಲ್ಲ, ಅದು ಆಮೇಲೆ ಹೇಳ್ತೀನಿ, ಅದು ಬರುತ್ತೆ. ಒಬ್ಬರದು ಮಣಿಪಾಲ್ ಇರೋದು ಎಚ್ ಎ ಎಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್, ಎಚ್ ಎ ಎಲ್ ರೋಡಲ್ಲಿ. ಅದು ನಮಗೆ ಯಾಕೆ ಬರುತ್ತೆ ಅಂದೆ. ಇಲ್ಲ, ಅದು ಬರುತ್ತೆ, ಒಂದು ಹೆಣ್ಮಗಳು ಉತ್ತರ ಕರ್ನಾಟಕದ ಒಂದು ಹೆಣ್ಮಗು ಪಾಯ್ಜನ್ ತೊಗೊಂಬಿಟ್ಟಿದ್ದಾಳೆ, ಅದು ಆಮೇಲೆ ಬಂದು ಕತೆ ಮಾತಾಡ್ತೀನಿ. ಆ ಕೇಸ್ ಬಂದ ತಕ್ಷಣ ನೀವೊಂದು ಸುಯಿಸೈಡ್ ಅಟೆಂಪ್ಟ್ ಅಂತ ಒಂದು ಏನಾದರೂ ಮಾಡಿ ಆ ಕೇಸ್ ರಿಸೀವ್ ಮಾಡಿ ಅಂದರು. ಅದೇನು ಬರುತ್ತೋ ಬರಲಿ ಸರ್, ನಾನು ತಗೊಳ್ತೀನಿ, ತಗೊಂಡು ಮಾಡ್ತೀನಿ ಬಿಡಿ ಅಂದೆ. ವಿಚಾರಿಸ್ಬೇಕಲ್ಲ ನಾವು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಎಲ್ಲ ಇದು ಅಲ್ಲಿ ವಿಚಾರಿಸಿದೆ ಫೋನ್ ಮಾಡಿ. ಸರ್, ಅದು ಇನ್ನೂ ಕೇಸ್ ಟ್ರಾನ್ಸ್ಫರ್ ಕೊಟ್ಟಿಲ್ಲ, ನಿಮಗೆ ಟ್ರಾನ್ಸ್ಫರ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ, ನಮ್ಮ ಪೊಲೀಸ್ ಸ್ಟೇಷನ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂದೆ. ಏನಪ್ಪ ಅದು ಅಂದೆ. ಒಂದು ಹುಡುಗಿ ಪಾಯ್ಸನ್ ತಗೊಂಡಿದ್ದಾಳೆ, ಸತ್ತೋಗ್ಬಿಟ್ಟಿದ್ದಾಳೆ ಸರ್ ಅವಳು. ಅವಳು ಉತ್ತರ ಕರ್ನಾಟಕದ ಹೆಣ್ಮಗು. ನಿನ್ನೆ ಸಾಯಂಕಾಲ ರಾತ್ರಿ ಅವಳನ್ನ ಕಾರಲ್ಲಿ ಇಬ್ಬರು ಕರ್ಕೊಂಬಂದಿದ್ದಾರೆ ಗಾಂಧಿನಗರದಿಂದ, ಅದಕ್ಕೆ ಇಲ್ಲಿಗೆ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಸರ್ ಅಂತ ಅಂದರು. ಸುಯಿಸೈಡ್ ಹೆಂಗಾಗುತ್ತೆ, ಇಬ್ಬರು ಕರ್ಕೊಂಬಂದಿದ್ರೆ ಅದು ಏನು, ಇದ್ರೊಳಗೇನೋ ಸ್ವಲ್ಪ ಗುಮಾನಿ ಇದೆಯಲ್ಲ ನಾನು ಅಂದೆ. ಇಲ್ಲ ಸರ್, ಅವರು ಪ್ರಖ್ಯಾತ ಕನ್ನಡ ಚಲನಚಿತ್ರ ನಟ, ನಿರ್ಮಾಪಕ, ನಿರ್ದೇಶಕ, ವಿತರಕ ಇವರ ತಮ್ಮ ಸರ್ ಅವನು. ಅವನ ಗರ್ಲ್ಫ್ರೆಂಡ್ ಇವಳು. ಅವಳು ಇವ್ರನ್ನ ಈ ಪ್ರಖ್ಯಾತ ನಟನನ್ನು ಮೀಟ್ ಮಾಡಿಸು ಅಂತ ಬಂದಾಗ ಆ ಪ್ರಖ್ಯಾತ ನಟ ನಾನೇ ಅಂತ ಸ್ವಲ್ಪ ದಿವಸ ಹೇಳಿ ನಾನು ಮೀಟ್ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂಥೇಳಿ ಅವಳು ಪ್ರತಿ ವಾರ ಬಂದು ಹೋಗಿ ಬಂದು ಹೋಗಿ ಮಾಡ್ತಾ ಇವರಿಬ್ಬರಿಗೆ ಒಂಥರ ಲವ್ ಶುರು ಆಗಿಬಿಡ್ತು ಸರ್. ಆ ಲವ್ ಶುರು ಆದಮೇಲೆ ಇವಳಿಗೆ ಅವನು ದುರುಪಯೋಗ ಮಾಡಿಕೊಂಡ. ಆ ಹುಡುಗಿ ತನ್ನನ್ನು ಮದುವೆ ಆಗಬೇಕು ಅಂತ, ಇಲ್ಲದೇ ನಾನು ನೀನು ಇಷ್ಟೆಲ್ಲ ನಂಬಿಸ್ಬಿಟ್ಟೆ, ನೀನು ಮದುವೆ ಆಗ್ತೀನಿ ಅಂಥೇಳಿ ಆಕೆನ ಮಾನಹಾನಿ ಮಾಡ್ದ. ಆ ಹುಡುಗಿ ಮದುವೆ ಆಗು, ನಾನು ಈಗ ಗರ್ಭಿಣಿ ಇದ್ದೀನಿ ಅಂತ ಹೇಳಿದಾಗ ಇಲ್ಲ ನೀನು ತೆಗ್ಸು ಗಿಗ್ಸು ಅಂತ ಹೇಳ್ತಾ ಇದ್ದಂತೆ. ಆಮೇಲೆ ಇಲ್ಲ ಬಾ ಮಾತಾಡೋಣ ಅಂಥೇಳಿ ಮಾತಾಡುವಾಗ ಕಾರಲ್ಲಿ ಗಾಂಧಿನಗರದಿಂದ ಎಚ್ ಎಲ್ ರೋಡ್ಗೆ ಕರ್ಕೊಂಡೋಗಿದ್ದಾರೆ ಇಬ್ಬರು, ಇವನು ಫ್ರೆಂಡು ಮತ್ತು ಈ ನಟನ ತಮ್ಮ ಈ ಹುಡುಗಿ. ಹೋಗ್ತಾ ಹೋಗ್ತಾ ದಾರಿಲಿ ಏನು ಮಾಡಿದ್ದಾಳೆ ಆ ಹುಡುಗಿ ಕೇಳಿದಾಳೆ, ನೋಡು ನೀನು ನಂಬಿಸಿ ನನ್ನನ್ನು ಈ ಥರ ಮಾಡಿದೀಯಾ, ನಾನೀಗ ಗರ್ಭಿಣಿ ಆಗಿದ್ದೀನಿ, ನೀನು ನನ್ನ ಮದುವೆ ಆಗಬೇಕು, ಇಲ್ಲ ನನಗೆ ಬೇರೆ ದಾರಿನೇ ಇಲ್ಲ ಇವಾಗ ಅಂತ. ಹಂಗಾಗೋದಿಲ್ಲ ಹಿಂಗಾಗೋದಿಲ್ಲ ಅಂದರೆ ನೀನು, ಅವಳು ಎಷ್ಟು ತಯಾರಾಗಿ ಬಂದಿದ್ದಾಳೆ ಅಂದರೆ, ನೀನು ಮದುವೆ ಆಗಲಿಲ್ಲ ಅಂದರೆ ನಾನು ಪಾಯ್ಜನ್ ತೊಗೊಂಬಿಡ್ತೀನಿ ಅಂತ ಪಾಯ್ಜನ್ ಬಾಟ್ಲಿ ಇಟ್ಕೊಂಡಿದ್ಲಂತೆ. ಈ ಅದಕ್ಕೇನು ಹೇಳ್ತಾರೆ, ಔಷಧಿ ಹೊಡಿತಾರೆ ಒಂದು, ಅಲ್ಲ ಟಿಕ್ 20 ಅದಕ್ಕೆ ಈ ಇದು ಫಿನೈಲ್ ಅಲ್ಲ, ರೆಗ್ಯುಲರ್ ಔಷಧಿ ಇದಕ್ಕೆಲ್ಲ ಹೊಡಿತಾರೆ, ಮೆಟಾಸಿಡ್ಡು, ಮೆಟಾಸಿಡ್ ಔಷಧಿ ಹೊಡಿತಾರಲ್ಲ. ಅವಳು ರೈತಾಪಿ ಕುಟುಂಬದ ಹೆಣ್ಮಗು ಪಾಪ, ಉತ್ತರ ಕರ್ನಾಟಕದ್ದು, ಈ ದ್ರಾಕ್ಷಿ ಗೀಕ್ಷಿಗೆ ಹೊಡಿತಾರಲ್ಲ ಅಲ್ಲಿ ಮೆಟಾಸಿಡ್ಡು, ಇಟ್ಕೊಂಬಂದಿದ್ದೀನಿ, ನೀವು ಇದು ಮಾಡಲಿಲ್ಲ ಅಂದರೆ ನಾನು ಇದು ತಗೊಂಬಿಡ್ತೀನಿ ಅಂತ. ಇವ್ರು ಏನು ಮಾಡಿ ಎದುರಿಸ್ತಾ ಇದ್ದಾಳೆ ಅಂದ್ಬಿಟ್ಟು ತಗೋ ಅಂತೇಳಿ ಇವ್ರು ಘಟಕಂತ ಕೊಡ್ದುಬಿಟ್ಟಿದ್ದಾಳೆ. ಕುಡಿದ ತಕ್ಷಣ ಇವ್ರಿಗೆ ಗಾಬರಿ ಆಗಿದೆ, ರಸ್ತೆಯಲ್ಲಿ ಟ್ರಾಫಿಕ್ಕು, ಏನು ಮಾಡೋಕ್ಕಾಗಲ್ಲ. ಇಮ್ಮಿಡಿಯೇಟು ಇವ್ರು ಧೈರ್ಯ ಮಾಡಿ ಆ ಮಣಿಪಾಲ್ ಆಸ್ಪತ್ರೆಗೆ ಎದುರುಗಡೆ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಮಣಿಪಾಲ್ ಆಸ್ಪತ್ರೆ ಅಡ್ಮಿಟ್ ಮಾಡಿದ್ದಾರೆ. ಇವರೆಲ್ಲ ವಾಮಿಟ್ ಗಿಮಿಟ್ ಮಾಡ್ಸೋಕ್ಕೆಲ್ಲ ಪ್ರಯತ್ನ ಡಾಕ್ಟ್ರುಗಳು ಮಾಡ್ತಾ ಇರಬೇಕಾದ್ರೆ ಈ ಹುಡುಗಿ ತಿರೋಗ್ಬಿಟ್ರು. ಇವ್ರು ಮೆತ್ತಿಗೆ ಬಿಟ್ಬಿಟ್ಟು ಕಾರತ್ತಿ ಇನ್ನೇನು ಅಲ್ಲಿಂದ ತಪ್ಪಿಸ್ಕೊಂಡು ಓಡಬೇಕು ಅನ್ಬೇಕಾದ್ರೆ ಸೆಕ್ಯೂರಿಟಿಯವರು ಡಾಕ್ಟ್ರಲ್ಲೇ ಸರಿ ಹಿಡ್ಕೊಂಬಿಟ್ರು, ಪೊಲೀಸರ ವಶಕ್ಕೆ ಕೊಟ್ಬಿಟ್ರು. ಪೊಲೀಸರು ವಿಚಾರ ಮಾಡಿದ್ರು ಇದು ಕೇಸು, ಅವಳು ಯಾಕೆ ತೊಗೊಂಡ್ಲು ಅಂದರೆ ಇವ್ರು 100 ಕತೆ ಹೇಳಿದ್ರು, ಬಟ್ ಈ ಕತೆ ಆಮೇಲೆ ಬಾಯಿ ಬಿಟ್ರು ಅಂತ ಕಾಣುತ್ತೆ. ಆಮೇಲೆ ಈ ನಮ್ಮ ಗನಂದಾರಿ ಎ ಸಿ ಪಿ ಅಸಿಸ್ಟೆಂಟ್ ಕಮಿಷನರ್ಗೆ ಹೇಳಿದ್ರು, ಈ ಚಲನಚಿತ್ರ
ನಿರ್ಮಾಪಕರ ಸಂಘದವರೆಲ್ಲ ದೊಡ್ಡ ದೊಡ್ಡ ಘಟಾನುಘಟಿ ನಿರ್ಮಾಪಕರು. ಈಗ ಅವ್ರ ಹೆಸರು ಹೇಳಿದ್ರೆ ನನ್ನ ಮೇಲೆ ನಾಳೆ ಬೆಳಗ್ಗೆ ಮಾನನಷ್ಟ ಮೊಕ್ಕದಮ್ಮೆ ಹಾಕ್ಬಿಡ್ತಾರೆ, ನಿಮ್ಮ ಮೇಲೂ ಹಾಕ್ತಾರೆ. ನೀವು ತಯಾರಿದ್ರೆ ನಾನು ಹೇಳ್ಬಿಡ್ತೀನಿ ನಿಮಗೆ ಬೇಕಾಗಿ. ಆಮೇಲೆ ಏನು ಮಾಡಿದ್ರು, ಅವರೆಲ್ಲ ಬಂದರು. ಅವರೆಲ್ಲ ಬಂದರು, ಬಂದಮೇಲೆ ನಮ್ಮ ಎ ಸಿ ಪಿನ ಭೇಟಿ ಮಾಡಿದ್ರು ಅವರು. ಎ ಸಿ ಪಿ ಇಲ್ಲ ಇಲ್ಲ ನಾನು ಕ್ಲೋಸ್ ಮಾಡ್ತೀನಿ, ತಲೆ ಕೆಡಿಸ್ಕೋಬೇಡಿ ಅಂತ. ಎ ಸಿ ಪಿಂದ ನನಗೆ ಕತೆ ಹೇಳಿದ್ದು, ನಾನು ಅಷ್ಟೊಂದು ಕತೆ ಕೇಳಿದ್ನಲ್ಲ ಪಾಪ, ಅವರು ಎಚ್ ಎ ಎಲ್ ಪೊಲೀಸ್ ಸ್ಟೇಷನ್ ಅವರು ನನಗೆಲ್ಲ ಕತೆ ಹೇಳಿದ್ರಲ್ಲ. ನಮ್ಮ ಎ ಸಿ ಪಿ ಬಂದರು, ನೋಡಿ ಅಲ್ಲಿ ಘಟನೆ ನಡೆದಿದೆ, ದಾರಿಲಿ ಅಲ್ಲೇ ತಗೊಂಡಿರೋದು, ನೀವು ಅಲ್ಲೇ ಮುಗಿಸ್ಕೊಳ್ಳಿ, ನನ್ನ ಹತ್ರ ಬಂದರೆ ಅಬೆಟ್ ಟು ಕಮಿಟ್ ಸುಯಿಸೈಡ್, ಕೊಲೆ ಅಪರಾಧಕ್ಕಿಂತ ಘೋರ, ಸೆಕ್ಷನ್ 306 ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ರು ಅಂಥೇಳಿ ಕೇಸ್ ದಾಖಲು ಮಾಡ್ತೀನಿ ನಾನು. ನನ್ನ ಹತ್ರ ಏ ಇಲ್ಲಪ್ಪ ನಿನಗೇನು ಗೊತ್ತೇ ಆಗಲ್ಲ, ನೀನು ಎಷ್ಟು ಪವರ್ಫುಲ್ ಅವರು ನೋಡು, ಇವರೆಲ್ಲ ಬಂದಿದ್ದಾರೆ ಪ್ರೊಡ್ಯೂಸರ್ಸು ನೋಡು, ಅವರು ಇನ್ನೊಬ್ಬರು ಸ್ವಾಮೀಜಿ ಬಂದಿದ್ದಾರೆ, ಅವರು ನಿಮಗೆ ಅವ್ರು ಎಷ್ಟು ಪವರ್ಫುಲ್ ಅಂತ ಗೊತ್ತಿಲ್ಲ, ಅವರು ಪರ್ಸನಲಾಗಿ ಬಂದು ನನ್ನ ಆಫೀಸಲ್ಲಿ ಕೂತಿದ್ದಾರೆ, ನಾನು ಕಳಿಸ್ತಾ ಇದ್ದೀನಿ, ಕನ್ವಿನ್ಸ್ ಮಾಡಿ ನೀನು, ದಯವಿಟ್ಟು ನೀನು ಸಹಾಯ ಮಾಡಬೇಕು ಅಂದರು. ಸರ್ ಎಕ್ಸ್ಪೆಕ್ಟ್ ಮಾಡಬೇಡಿ, ಏನಿದೆಯೋ ಅದನ್ನೇ ನಾನು ಮಾಡೋದು ಅಂದೆ, ದಯವಿಟ್ಟು ನನ್ನಿಂದ ನೀವು ನಿರೀಕ್ಷೆ ಮಾಡಬೇಡಿ ಏನು ಅಂದೆ. ನಾನು ಕಳಿಸ್ಕೊಡ್ತಾ ಇದ್ದೀನಿ ಈ ನಿರ್ಮಾಪಕರಿಗೆ, ಸ್ವಾಮೀಜಿಗಳಿಗೆ ಅಂತಂದರು. ನಾನು ಯಾವುದೋ ಒಂದು ಇಲಾಖೆ ವಿಚಾರಣೆ ಮಾಡ್ತಾ ಇದ್ದೆ, ಅದೊಂದು 5 ನಿಮಿಷ ಆದಮೇಲೆ ಕಳಿಸಿ ಸರ್ ಅಂದರೆ ಇವರು ಕಳಿಸ್ಬಿಟ್ರು. ಈ ಸ್ವಾಮೀಜಿ ಬಂದುಬಿಟ್ರು, ಬಂದು ಕೂತ್ಬಿಟ್ರು ಹೊರಗಡೆ, ಹೇಳಿ ಕಳಿಸ್ತಾ ಇದ್ದಾರೆ ಈ ನಿರ್ಮಾಪಕರು, ಘಟಾನುಘಟಿ ನಿರ್ಮಾಪಕರು ಇವಾಗಲೂ ಇದ್ದಾರೆ ಗಾಂಧಿನಗರದಲ್ಲಿ, ಅವ್ರದ್ದೇ ಮಾತು ನಡೆಯೋದು. ಅವರು ಬಂದುಬಿಟ್ರು, ಏನಾದರೂ ಮಾಡಿ ಕೇಸ್ ಮುಚ್ಚಾಕಬೇಕು ಅಂತ ಅವರು. ಸ್ವಾಮೀಜಿ 2 ಸಲ ಹೇಳಿ ಕಳಿಸಿದ್ರು, ನಾನು ಯಾವುದೋ ವಿಚಾರಣೆ ಮಾಡ್ತಾಯಿದ್ದೀನಿ, ಒಂದು 2 ನಿಮಿಷ ಕಾಯಕ್ಕೆ ಹೇಳಿದರೆ ಈ ಸ್ವಾಮೀಜಿ ಏನು ಅವ್ರಿಗೆ ಹುರಿದೋಗ್ಬಿಡ್ತು, ನಕಶಿಕಾಂತ ಅಂತಾರಲ್ಲ ಕೆಂಡ ಆಗ್ಬಿಟ್ಟು ತಿರ್ಗಾ ಎ ಸಿ ಪಿನೇ ಬಂದುಬಿಟ್ರು. ಏನಪ್ಪ ಶಿವರಾಮ್ ನೀವು ನಾನು ಕಳಿಸಿದ್ದೀನಿ ಅವ್ರಿಗೆ, ನೀವು ಫಸ್ಟ್ ಮಾತಾಡಿ ಇದು ಆಮೇಲೆ ಮಾಡ್ರಿ ಅಂದರು. ಆಮೇಲೆ ಮಾಡಲ್ಲ ಸರ್, ಅವ್ನು ಕೂತಿರಲಿ, ಅವನು ಸ್ವಾಮೀಜಿ ನನಗೇನು ದೊಡ್ಡದಲ್ಲ, ಕೂತಿರಲಿ ಸುಮ್ಮನೆ ರೀ ಅಂದೆ. ಅವ್ರು ಬೇಜಾರು ಮಾಡ್ಕೊಂಡು ಹೊರಟೋದ್ರು ಎ ಸಿ ಪಿ ಅವರು. ನೋಡಿ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಹೆಂಗೆಲ್ಲ ಒತ್ತಡ ಬರುತ್ತೆ ಅಂತ, ಮಾನಸಿಕವಾಗಿ ನಾವು ಎಷ್ಟು ಸದೃಢವಾಗಿರಬೇಕು, ಹೆಂಗೆ ತಡ್ಕೋಬೇಕು ಇದನ್ನೆಲ್ಲ. ನಾವು ಕೂತಾಗ ಕಳಿಸ್ದೆ ಆ ಸ್ವಾಮೀಜಿಗೆ ನನ್ನ ಮೇಲೆ, ಬಹುಶಃ ಏನಾದರೂ ಮೂರನೇ ಕಣ್ಣಿದ್ರೆ ಭಸ್ಮ ಮಾಡಿಬಿಟ್ರು, ನನ್ನ ಭಸ್ಮ ಮಾಡಿ ಭಸ್ಮನ ಹಚ್ಕೊಂಡು ಹೋಗ್ಬಿಟ್ಟಿರೋರೇನೋ. ಬಂದರು, ಮಾತಾಡಲಿಲ್ಲ. ಈ ಗಾಂಧಿನಗರದ ಚಲನಚಿತ್ರ ನಿರ್ಮಾಪಕರು, ಅವ್ರು ನನ್ನ ಪರಿಚಯ ಇರುತ್ತೆ, ಎಲ್ಲರದ್ದು ಪರಿಚಯನೇ ಇಲ್ಲ ನನಗೆ. ಅವರು ಸಾರ್ ಏನೋ ಸಹಾಯ ಮಾಡಬೇಕು, ದಯವಿಟ್ಟು ಕ್ಷಮಿಸಿ, ನಿಮ್ಮ ಅಕ್ಕ ತಂಗಿದಿರಿಗಾಗಿದ್ರೆ ನೀವು ಹಿಂಗೆ ಮಾಡ್ತಾ ಇದ್ರ ಅಂತ ಒಂದು ಪ್ರಶ್ನೆ ಕೇಳಿದೆ. ನಿಮ್ಮ ಅಕ್ಕ ತಂಗಿದಿರಿಗೆ ಇದೇ ಥರ ಆಗಿದ್ದರೆ, ಮೋಸ ಮಾಡಿ ಗರ್ಭಧಾರಣೆ ಮಾಡಿದರೆ ನೀವು ಏನು ಮಾಡ್ತಾಯಿದ್ರಿ? ಒಬ್ಬ ಪೊಲೀಸ್ ಅಧಿಕಾರಿ ಅದನ್ನು ಮುಚ್ಚಾಕಿದರೆ ಏನು ಹೇಳ್ತಾ ಇದ್ರಿ ಆ ಪೊಲೀಸ್ ಅಧಿಕಾರಿ ಮೇಲೆ? ನಾಯಿ, ವಂಚಕ, ನೀಚ ಎಲ್ಲ ಹೇಳ್ತಾ ಇದ್ರಿ, ಹೌದು ಅಲ್ವಾ ಅಂದೆ. ಅವ್ರು ಮಾತಾಡದೆ ಬಿಟ್ಬಿಟ್ರು, ಸುಮ್ಮನೆ ಆಗ್ಬಿಟ್ರು. ಸ್ವಾಮೀಜಿಯವರ ದಿವ್ಯ ದೃಷ್ಟಿ, ಅವರ ಆ ಭಂಗಿ, ಕುಳಿತಿರೋ ಭಂಗಿ, ಘಮ 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 ಅಂತಾರೆ, ಬಿಳಿ ಬಟ್ಟೆ, ಇಲ್ಲೊಂದು ದೊಡ್ಡದು ಈ ವಜ್ರದ ಈ ತಲೆಗೆ ಮುಡಿಗಾಗ್ತೀವಲ್ಲ ಆ ಥರದ್ದೊಂದು ದೊಡ್ಡ ಹೂವು, ಚಿನ್ನಾಭರಣ, ಇದು ರತ್ನ ಖಚಿತ, ಇದು ದೊಡ್ಡ ಗುಂಡಿ ಡಾಲರ್ ಥರ. ಮಾತಾಡಲೇ ಇಲ್ಲ ಅವರು. ನನಗೆ ನಗು, ತಲೆಯೊಳಗಡೆ ಸ್ವಾಮೀಜಿ ಏನಾದರೂ ಶಾಪ ಕೊಡ್ತಾನ, ಅದು ತಗೊಳ್ಳೋಣ ಅಂತ, ಭಸ್ಮ ಮಾಡ್ತಾನ ನನ್ನ ಅಂತ, ಈ ಥರದ್ದೆಲ್ಲ ಒಂಥರ ಕೊಂಕು ಎಲ್ಲವೂ ಇತ್ತು. ಆಮೇಲೆ ಈ ಸ್ವಾಮೀಜಿ ಇದಕ್ಕೆ ಬಂದಿದ್ದಾನೆ ಅಂದ ತಕ್ಷಣ ಅವನ ಬಗ್ಗೆ ನನಗಿಷ್ಟು ಅಸಹ್ಯ ಆಯಿತು ಅಂದರೆ, ನನಗೇನಾದರೂ ಅಧಿಕಾರ ಇದ್ದಿದ್ರೆ ಕಪಾಳು ಕುಡಿತಾ ಇದ್ದೆ ಅವನಿಗೆ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ. ನಿಮ್ಮ ಬಗ್ಗೆ ಸಂಪೂರ್ಣ ನನಗೆ ಗೊತ್ತಿದೆ ಮಾಹಿತಿ ಅಂದೆ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ ತಿರ್ಗ. ಏನು ಗೊತ್ತಾಗಬೇಕು? ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಇದ್ದೀನಲ್ರಿ ಅಂದೆ. ಅವನು ನಾನು ಸ್ವಾಮಿ ಅಂದೇ ಇರೋದೇ ಅವನಿಗೆ ಇನ್ನೂ ಹುರಿದೋಗ್ಬಿಡ್ತು.
ಇದು ಯಾರು ಕೊಟ್ಟಿರೋದು ಗೊತ್ತಾ ನಿಮಗೆ ಅಂದ. ಯಾರು ಅಂದೆ. ವಿಜಯ ಮಲ್ಯ ಹೆಸರು ಕೇಳಿದ್ದೀರಾ ಅಂದರು. ಓ ಲಿಕ್ಕರ್ ಕಿಂಗ್ ಅವ್ರ ತಾನೆ. ಹ್ಞೂ ವಿಜಯ ಮಲ್ಯ ಕೊಟ್ಟಿರೋದು. ನಾನು ಯಾರ್ಯಾರಿಗೆ ಅಸ್ಟ್ರಾಲಜರ್ ಗೊತ್ತಾ, ಹಿಂದಿ ಚಲನಚಿತ್ರದ ದಿಗ್ಗಜರ ಹೆಸರು ಹೇಳ್ದ. ಕನ್ನಡ ಚಲನಚಿತ್ರ ರಂಗದಲ್ಲಿ ನನ್ನ ಮಾತು ಮೀರಿ ಯಾರೂ ನಡೆಯೋದಿಲ್ಲ ಅಂದ. ಏನಾಗಬೇಕು ಅಂದೆ. ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದ. ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ, ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿತ್ತು. ಈ ಇಲ್ಲೆಲ್ಲೋ ಈ ನ್ಯಾಯಾಂಗ ಬಡಾವಣೆಯಲ್ಲಿ ಮನೆ ಇತ್ತು. ಇವು ಯಾರ ಮನೇಲಿ ಬಾಡಿಗೆಗಿದ್ದರೋ ಆ ನ್ಯಾಯಾಂಗದ ಅಧಿಕಾರಿ ನನಗೊಂದು ಸಲ ಫೋನ್ ಮಾಡಿದರು. ಆ ನಮ್ಮ ಮನೇಲಿ ಬಾಡಿಗೆಗೊಬ್ಬ ಸ್ವಾಮೀಜಿ ಇದ್ದಾನೆ, ಅವನ ಮನೆ ಹಿಂದ್ಗಡೆ ಭಾಗ ಇದು ಇದು ಇದ್ದಾನೆ, ಅವನದೊಂದು ಪ್ರಾಬ್ಲಮ್ ಇದೆ ಅಂತ. ಅವನ ಮಾಹಿತಿ ಎಲ್ಲ ನನಗೆ ಗೊತ್ತಿತ್ತು. ನಿಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಇವರೇ ಅಂದೆ. ಏನು ಮಾಹಿತಿ ಇದೆ ನಮ್ಮ ಬಗ್ಗೆ ಅಂದ. ನಿಮ್ಮ ಮೇಲೆ ಪುತ್ತೂರು ಠಾಣೆ ಒಳಗಡೆ ಇದು ವಂಚನೆ 420 ಕೇಸ್ ಇದೆ ಅಲ್ಲ ಅಂದೆ. ಅವನಿಗೆ ಎಲ್ಲಿತ್ತೋ ಕೋಪ. ಓಕೆ ಅವಕಾಶ ಇದ್ದಿದ್ರೆ ನನಗೆ ಕಪಾಳ ಕೊಡ್ದಿರೋನೇನು ಅವನು. ಪುತ್ತೂರಲ್ಲಿ ನನ್ನ ಮೇಲೆಲ್ಲ ಇರೋದು ಅಂದ. ಇನ್ಯಾರ ಮೇಲೆ? ನಿಮ್ಮ ಮೇಲೆ ಇದೆ. ಪುತ್ತೂರಲ್ಲಿ ಒಂದು ವಂಚನೆ 420 ಪ್ರಕರಣ ಇದೆ ಗೊತ್ತಾ ಅಂದ. ನನ್ನ ಮೇಲಲ್ಲ, ನಮ್ಮ ತಂದೆ ಮೇಲಿದೆ ಅಂದ. ಓ ನಿಮ್ಮ ವಂಶನೇ ವಂಚಕರು ವಂಶನ ಅಂದೆ. ಇವರು ಪ್ರೊಡ್ಯೂಸರ್ಸ್ ಇಬ್ಬರು ಕೂತಿದ್ರಲ್ಲ, ಅವ್ರಿಗೆ ಬಹುಶಃ ಅವ್ರಿಗೆ ಶಾಪ ಸಿಗುತ್ತೆ ಅಂತ ಎದುರ್ಕೊಂಬಿಟ್ರೇನು ಅವರು. ನೀವು ಭಾಳ ಭಾಳ ಮಾತಾಡೋದು ಎಲ್ಲ ಗೊತ್ತು, ಸುಮ್ಮನೆ ಇರ್ರಿ. ನಾನು ಎಂತೆಂಥವ್ರಿಗೆ ಜ್ಯೋತಿಷಿ ಅಂದ. ನಾನು ಪೊಲೀಸಲ್ಲಿ ಜ್ಯೋತಿಷಿನೇ ಅಂದೆ. ಏನು ಜ್ಯೋತಿಷಿಯ ಅಂದ. ನಿಮ್ಮ ಮನೇಲಿ ಕಳ್ತನ ಆಗಿತ್ತಲ್ಲ, ಹಿಂಬದಿಯ ಬಾಗಿಲನ್ನು ಒಡೆದು ನಿಮ್ಮ ಮನೆಯೊಳಗೆ 10 ಲಕ್ಷ ರೂಪಾಯಿ ವಜ್ರಾಭರಣನ ಕತ್ಕೊಂಡೋಗಿದ್ದ. ನಿಮ್ಗೆಂಗೆ ಗೊತ್ತು ಅಂದ. ನೀವು ಹೆಂಗೆ ಶಾಸ್ತ್ರ ಹೇಳ್ತೀರೋ ಹಂಗೆ ನಾನು ಶಾಸ್ತ್ರ ಹೇಳ್ತೀನಿ ಅಂದೆ. ಯಾಕೆಂದರೆ ನನಗೆ ಅವ್ರು ಹೇಳಿದ್ರು ಈ ಮನೆ ಬೀಗ ಹೊಡೆದು ಕಳ್ತನ ಆಗಿದೆ, ದಯವಿಟ್ಟು ಏನೋ ಮಾಡಿ ಪತ್ತೆ ಮಾಡಿಕೊಡಪ್ಪ, ಅಲ್ಲಿ ಬಾಡಿಗೆಗೆ ಬರೋದೇ ಕಷ್ಟ, ಜನ ಇವನು ಬಿಟ್ಟೋಗ್ಬಿಟ್ರೆ ನನಗೆ ಯಾರೂ ಇಲ್ಲ, ದಯವಿಟ್ಟು ಪಾಪ ತುಂಬ ಒಳ್ಳೆಯವರವರು. ನಾನು ಇಲ್ಲ ಸರ್ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಅದು ನನಗೆ ಗೊತ್ತಿತ್ತಲ್ಲ ನಿಮ್ಮ ಮನೆ ಕಳ್ತನ ಆಗಿದೆಯಲ್ಲ, ನಿಮ್ಗೆ ಅದು ಹೆಂಗೆ ಗೊತ್ತು ಅಂದ. ನೀವು ಹೆಂಗೆ ಶಾಸ್ತ್ರ ಹೇಳ್ತೀರೋ ಹಂಗೆ ನಾನು ಅಪರಾಧ ಲೋಕದ ಜ್ಯೋತಿಷಿ ನಾನು ಅಂದೆ. ನಿಮಗೊಂದೇ ಒಂದು ಚಾಲೆಂಜ್ ಮಾಡ್ತೀನಿ, ನೀವು ಶಾಸ್ತ್ರ ಆಮೇಲೆ ಅಂಜನ ಎಲ್ಲ ಹಾಕಿ ನೋಡ್ತೀರಿ, ಎಲ್ಲರಿಗೂ ಶಾಸ್ತ್ರ ಹೇಳಿದ್ದೀರಿ ಎಲ್ಲ, ಇವರಿಬ್ಬರ ಹೆಸರು ನೀವು ಹೇಳಿರಿ, ನಿಮ್ಮ ಮನೆ ಕಳ್ತನ ಮಾಡಿರೋರ ಹೆಸರು. 24 ಗಂಟೆ ಒಳಗೆ ಅವ್ರು ಎಲ್ಲಿದ್ದಾರೆ ನಾನು ಪತ್ತೆ ಮಾಡ್ತೀನಿ. ನನಗೆ ನಿಮ್ಮ ಇತಿಹಾಸ ಗೊತ್ತು, ನಿಮ್ಮ ಇತಿಹಾಸ ಗೊತ್ತು ಅಂದೆ. ಆಮೇಲೆ ಓ ಅದು ಹಂಗೆ ನಿಮ್ಗೆ ಹೆಂಗೆ ನೋಡ್ರಿ, ನನಗೆ ಮಾತಾಡಿ, ಇನ್ನೂ ಇತಿಹಾಸ ನನ್ನ ಹತ್ರ ಇದೆ. ಆ ಇತಿಹಾಸ ಏನು ಅಂದರೆ, ನಿನಗೆ ಮುತ್ತಪ್ಪರೈ ಧಮಕಿ ಹಾಕಿರೋದು ನನಗೆ ಗೊತ್ತಿದೆ. ಮುತ್ತಪ್ಪರೈ ಇಲ್ಲಿಲ್ಲ ದುಬೈ, ನನಗೆ ಗೊತ್ತು ದುಬೈಯಲ್ಲಿದ್ದಾನೆ ಅವನು ಅಂತ. ಆಗ ದುಬೈಯಲ್ಲಿದ್ದ ತಲೆಮರೆಸ್ಕೊಂಡು, ಅವನು ಧಮಕಿ ಹಾಕಿರೋದು ನನಗೆ ಗೊತ್ತಿದೆ. ನಿಮ್ಮನ್ನು ಕೊಲೆ ಮಾಡ್ತೀನಿ ಅಂದಾಗ ನೀವು ಯಾರು ಕಾಲು ಹಿಡ್ಕೊಂಡು ಬಚಾವಾದ್ರಿಂದನೂ ನನಗೆ ಗೊತ್ತಿದೆ ಅಂದೆ. ಅದು ಹೆಂಗೆ ಅಂದ, ನಿಮ್ಮ ಮನೆಗೆ ಒಬ್ಬ ಭೂಗತ ಲೋಕದವನೊಬ್ಬ ಶಾಸ್ತ್ರ ಕೇಳಕ್ಕೆ ಬಂದ, ಮುತ್ತಪ್ಪರಯ್ಯ ವಿರೋಧಿಯವನು. ಅವನು ಶಾಸ್ತ್ರ ಹೇಳಕ್ಕೆ ಬಂದ, ಮುತ್ತಪ್ಪರಯ್ಯ ವಿರೋಧಿಯವನು. ನಿಮ್ಮ ಮನೇಲಿ ಜ್ಯೋತಿಷ್ಯ ಶಾಸ್ತ್ರ ಕೇಳಕ್ಕೆ ಬಂದ, ನಿಮ್ಮ ಮನೇಲಿ ಕೆಲಸ ಮಾಡ್ತಿರೋ ನಿಮ್ಮೂರಿನವರು ಮುತ್ತಪ್ಪರಿಗೆ ಹೇಳ್ಬಿಟ್ರೆ ಇದನ್ನು, ಅವ್ನು ಬಂದಿದ್ದಾನೆ ಅಣ್ಣ ಇಲ್ಲಿಗೆ ಅಂತ. ಮುತ್ತಪ್ಪರಿಗೆ ನಿಮಗೆ ಫೋನ್ ಮಾಡ್ದೆ, ಅವ್ನು ಬಂದಾಗ ನನಗೆ ಹೇಳಬೇಕು, ನಾನು ನಿಮ್ಮ ಮನೇಲೇ ತೆಗಿಬೇಕು ಅವನಿಗೆ, ನಿನ್ನನ್ನು ನಾನು ಸಪೋರ್ಟ್ ಮಾಡ್ತೀನಿ, ನೀನು ಎದುರ್ಕೊಂಡು ಅವ್ನಿಗೆ ಹೇಳ್ಬಿಟ್ಟೆ ವಿಷಯ. ಅದು ಮುತ್ತಪ್ಪರಿಗೆ ಗೊತ್ತಾಯಿತು, ಮುತ್ತಪ್ಪರಿಗೆ ನಿನ್ನನ್ನು ಥ್ರೆಟನ್ ಮಾಡಿದ್ದು ನಿಜ ಅಲ್ವಾ ಅಂದೆ. ಇದೆಲ್ಲ ಏನು ನೋಡಪ್ಪ, ನೀನು ಹೆಂಗೆ ಜ್ಯೋತಿಷ್ಯನೋ ನಾನು ಅಪರಾಧ ಲೋಕದ ಭೂಗತ ಲೋಕದ ಜ್ಯೋತಿಷಿ. ನಾನು ಜ್ಯೋತಿಷಿನೂ ಹೌದು, ಪರಿಹಾರಕಾರನೂ ಹೌದು. ನಾನು ನಿನ್ನಂಗೆ ಪರಿಹಾರಕಾರಕನ ಕಂಟಕ ಅಲ್ಲ, ನಾನು ಪರಿಹಾರಕಾರಕ. ಇದೆಲ್ಲ ಗೊತ್ತು, ನನಗೆ ಮಾತಾಡಬೇಡ. ಈ ಕೇಸ್ ನನಗೆ ಕೊಟ್ಟರೆ, ನನಗೆ ಬಂದರೆ ಬರಲಿ, ಈ ಕೇಸ್ ನನಗೆ ಬಂದರೆ ನಾನು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ ಪ್ರಕರಣ ಅಂಥೇಳಿ 306 IPC ಪ್ರಕಾರ ಕೇಸನ್ನು ದಾಖಲು ಮಾಡ್ತೀನಿ, ಸಂಪೂರ್ಣ ದಸ್ತಗಿರಿ ಮಾಡ್ತೀನಿ.
ಯಾರ್ಯಾರು ಇದಕ್ಕೆ ಇನ್ನೂ ಇದು ಬೆಂಬಲ ಈ ಥರ ಎಲ್ಲ ಕೊಡೋರನ್ನೆಲ್ಲ ಪ್ರಚೋದನೆಗೆ ಸಹಕಾರ ಮಾಡಿದ್ದೀರಿ ಅಂತ ದಸ್ತಗಿರಿ ಮಾಡ್ಬಿಟ್ಟು ಹುಷಾರಂದೆ. ನನ್ನ ಹತ್ರ ಬೇಳೆಕಾಳು ಬೇಯಲ್ಲ ಅಂತ ಎದ್ದೋದ್ರು. ಆಮೇಲೆ ಆ ಕೇಸ್ ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಮುಚ್ಚಾಕಿದ್ರು ಏನು ಮಾಡಿದ್ರು ಅಂತ ಗೊತ್ತಿಲ್ಲ, ಯಾಕಂದರೆ ನನಗೆ ಗೊತ್ತಾಗಲ್ಲ ಅದು ಹೆಚ್ಚೆಯಲ್ಲಿ ನಡೆದಿರೋದು. ಈ ಥರ ಪ್ರಸಂಗಗಳಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ, ಒಬ್ಬ ಅಳುಕು ಮನಸ್ಸಿನ ಪೊಲೀಸ್ ಅಧಿಕಾರಿ ಏನು ಮಾಡ್ಬೋದು? ಅಳ್ಳದೇ ಆದರೆ ಪಾಪ ಅವನು ಹೆಂಗೆ ಮಣಿಯೋದು ಅಂದರೆ ಸಂಪೂರ್ಣ ಅವನ ಜೀವಮಾನದಲ್ಲಿ ಅವನು ಕಾಡ್ತಾ ಇರುತ್ತೆ, ನಾನು ಒಂದು ಹೆಣ್ಣು ಮಗುಗೆ ಅನ್ಯಾಯ ಮಾಡಿಬಿಟ್ಟೆ ಅಂತ. ನನಗೆ ಈಗಲೂ ಕಾಡುತ್ತೆ, ನಾನು ಕೇಸ್ ತಗೊಂಡು ಅವ್ರನ್ನ ದಸ್ತಗಿರಿ ಮಾಡಬೇಕಾಗಿತ್ತು, ಇದನ್ನು ಹೇಳಲೇಬಾರ್ದಿತ್ತು, ನಾನು ತಗೊಂಡ್ರೆ ಹಿಂಗೆ ಮಾಡ್ತೀನಿ ಅಂದರೆ ಅದಕ್ಕೆ ಅವರು ಇಲ್ಲಿ ಬರ್ದಂಗೆ ನೋಡ್ಕೊಂಬಿಟ್ರು. ಅದು ನನಗೆ ಮಾಹಿತಿ ಇಲ್ಲ. ಅಲ್ಲ, ಪೊಲೀಸ್ನವ್ರ ಮೇಲೆ ಬರೋವಂಥ ಒತ್ತಡಗಳು ಬರೀ ರಾಜಕಾರಣಿಗಳಿಂದ ಬರುತ್ತೆ ಅಂತ ನೀವು ಭಾವಿಸ್ಬೇಡ್ರಿ. ಸಮಾಜದ ಪ್ರತಿಷ್ಠಿತರು ಹೆಂಗೆ ಅವರ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳೋಕ್ಕೆ ಹೆಂಗೆಲ್ಲ ಒತ್ತಡ ತರ್ತಾರೆ ಅಂತ, ಅದು ಕಾರ್ಗೋ ಮೂರ್ತಿ ಕೇಸ್ ಇರ್ಬೋದು, ಜಯಪ್ರಸಾದ ಪ್ರದಾ ಕೇಸ್ ಇರ್ಬೋದು, ಈ ನೀಚ ಸ್ವಾಮೀಜಿ ಥರದವ್ರ ಕೇಸ್ ಇರ್ಬೋದು, ಇದ್ರ ಹಿಂದುಗಡೆ ಎಂತೆಂಥ ಪ್ರತಿಷ್ಠಿತರ ದಂಡೆ ಇರ್ತವೆ ಬೆದರಿಸ್ಲಿಕ್ಕೆ, ವ್ಯವಸ್ಥೆಯನ್ನು ಬೆದರಿಸ್ಲಿಕ್ಕೆ. ನಾನು ವ್ಯವಸ್ಥೆಯ ಭಾಗ, ನಾನು ವ್ಯವಸ್ಥೆಯ ಭಾಗ ಹೆದರ್ಕೊಂಬಿಟ್ರೆ ನೊಂದ ಮನಸ್ಸುಗಳಿಗೆ ನ್ಯಾಯ ಕೊಡಿಸೋದೆಲ್ಲಿದೆ, ಸಮಾಧಾನ ಮಾಡೋದೆಲ್ಲಿದೆ? ನಮ್ಮನ್ನು ಗಮನಿಸ್ತಾ ಇರ್ತಾರೆ. ನಾನು ಈ ಮೂರು ಕೇಸುಗಳಲ್ಲಿ ಅಪರಾಧಿಗಳ ಪರ ಇದ್ದರೆ, ಪರ ಏನಾದರೂ ಸ್ವಲ್ಪ ನಾನು ಮಾತಾಡಿದರೆ ಆ ಸುತ್ತಮುತ್ತ ಇರೋರು ಗಮನಿಸ್ತಾರೆ. ಕಾರ್ಗೋಮೂರ್ತಿ ಕೇಸಲ್ಲಿ ನಾನು ಏನಾದರೂ ಅಪರಾಧಿ ಪರ ನಾನು ಇದ್ಬಿಟ್ಟಿದ್ರೆ, ಅವನು ಯಾರು ನನಗೆ ಮಾಹಿತಿ ಕೊಟ್ಟನಲ್ಲ, ಅವನು ಹೇಳ್ತಾ ಇದ್ದ, ಫೋನ್ ಮಾಡಿ ಹೇಳ್ತಾ ಇದ್ದ, ನೀನು ಎಲ್ಲರಂಗೆ ಬಲಿಯಾಗ್ಬಿಟ್ಟಲ್ಲಯ್ಯ ಮೂರ್ಖ ಅಂತ ಅವನು ನನಗೆ ಫೋನ್ ಮಾಡಿ ಹೇಳ್ದ. ಒಪ್ಪದೆ ಸರ್, ಅದಕ್ಕೆ ಸರ್ ನಿಮ್ಮನ್ನು ನಾವೆಲ್ಲ ಇಷ್ಟಪಡೋದು ಅಂದ. ಈ ಕೇಸ್ ಆಗಿದೆ, ಅದು ಕೋರ್ಟಲ್ಲಿ ಚಾರ್ಜ್ ಶೀಟ್ ಹಾಕ್ಲೇಬೇಕು ಅವರು. ಅದನ್ನು ಹಾಕ್ತಾರೆ, ಅದಕ್ಕೇನು ಫೈನ್ ಗೀನ್ ಆಗಿರುತ್ತೆ, ಇಲ್ಲದೇ ಇದ್ದರೆ ಅವರು ಬಿ ರಿಪೋರ್ಟ್ ಕೊಟ್ಟಿದ್ರೆ ಅದು ನನಗೆ ಗೊತ್ತಿಲ್ಲ, ಕ್ಲೋಸ್ ಮಾಡ್ಕೊಂಡಿರ್ತಾರೆ. ನಾನು ಒಂದು ಜಯಪ್ರದಾ ಕೇಸಲ್ಲಿ ನಾನು ಅದಕ್ಕೆ ಬಗ್ಗಿ ತಗ್ಗಿ ನಡೆದು ಬಿಟ್ಟಿದ್ರೆ ಆ ವೈದ್ಯಕೀಯ ಅಲ್ಲಿ ಡಾಕ್ಟ್ರುಗಳು ಸಿಬ್ಬಂದಿಗಳು ಏನಿದ್ದಾರೆ ಅವರು ಪೊಲೀಸರ ಜೊತೆ ಚೆನ್ನ ಒಳ್ಳೆ ನಮ್ಮ ಗೌರವ ನಡ್ಕೊತಾರೆ ಅವರೆಲ್ಲ. ಅವರೆಲ್ಲ ಇವನೊಬ್ಬ ನೀಚ, ಎಂಥ ಕೇಸ್ ನೋಡು, ಬಲಾಢ್ಯರಿಗೆ ಕಾನೂನಿಲ್ಲ, ಬಲಾಢ್ಯರಿಗೆ ಬಲಿಯಾಗಿಬಿಡ್ತಾರೆ ಅಂತ ಅವ್ರು ಅನ್ಕೊಂತಾರೆ. ಈ ಕೇಸಲ್ಲಿ ನಾನೇನಾದರೂ ಈ ಸ್ವಾಮೀಜಿಗೆ ಬಗ್ಬಿಟ್ಟಿದ್ದಿದ್ರೆ ಹೆಂಗೆ ಅಂಥೇಳಿ ಈ ಸ್ವಾಮೀಜಿ ನಾನು ಇದೆಲ್ಲ ಮಾತ್ರ ಮಾಡಿದೆ ಮಂತ್ರ ಮಾಡಿದೆ, ಅವನಿಗೆ ವಶೀಕರಣ ಮಾಡಿ ಇದನ್ನ ನೋಡಿ ಕೇಸನ್ನ ಮುಗಿಸಿದ್ದೀನಿ ಅಂಥೇಳಿ ಅವ್ರ ಹತ್ರ 10 ಲಕ್ಷ ಇಸ್ಕೊಂಡಿರೋನೇನು. ಇದರೊಳಗೆ ಪೊಲೀಸರ ಮೇಲೆ ಬರೀ ರಾಜಕಾರಣದ ಒತ್ತಡ ಅಲ್ಲ, ಧರ್ಮದ ಒತ್ತಡ, ಜಾತಿಯ ಒತ್ತಡ, ರಾಜಕೀಯ ಒತ್ತಡ, ಈ ಬಲಾಢ್ಯರ ಒತ್ತಡ, ಆಮೇಲೆ ಈ ಥರದವರೆಲ್ಲ ಇರ್ತಾರಲ್ಲ, ಈ ವಂಚಕರು ನೀಚರೆಲ್ಲ ಇರ್ತಾರಲ್ಲ, ಇವರಿಂದ ಬಲಾಢ್ಯರ ದಂಡೆ ಇರ್ತದೆ, ಗುಂಪಿರುತ್ತೆ. ಈ ಗುಂಪನ್ನೆಲ್ಲ ಮೀರಿ ಕೆಲಸ ಮಾಡಿ ನಾವು ಉಳ್ಕೊಳ್ಳೋದೆ ಪೊಲೀಸಿಂಗ್. ನಮಸ್ಕಾರ, ಧನ್ಯವಾದ. ನೀವು ನಿಮ್ಮ ಸ್ನೇಹಿತರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ. ಕನೆಕ್ಟ್ ಆಗಿರೋಣಂತೆ. ಆ್ಯಡ್ ಫಿಲಮ್ಸ್, ಕಾರ್ಪೊರೇಟ್ ಫಿಲಮ್ಸ್, ಡಾಕ್ಯುಮೆಂಟ್ರಿ ಫಿಲಮ್ಸ್ ಮೊದಲಾದ ವಿಡಿಯೋ ಪ್ರೊಡಕ್ಷನ್ ಸರ್ವಿಸ್ ನಮಗೆ ಬೇಕು ಅಂದರೆ ನೀವು ಕಲಾ ಮಾಧ್ಯಮವನ್ನು ಮುಕ್ತವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.